ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವನಿತಾ, ವನಿ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದು ಹೆಸರುಬೇಳೆ ಪಾಯಸ. ಸೊ ಏನೇನು ಬೇಕಾಗುತ್ತೆ ಅಂತ ಬನ್ನಿ ನೋಡೋಣ. ಹೆಸರುಬೇಳೆ ತೊಗೊಂಡಿದ್ದೀನಿ 1.5 ಕಪ್ ಅಷ್ಟು, ಒಂದು 2-3 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಕಾಯಿನ ತುರಿದಿಟ್ಕೊಂಡಿದ್ದೀನಿ, 4-5 ಏಲಕ್ಕಿ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ, ಮತ್ತು 1 ಕಪ್ ಪುಡಿ ಮಾಡಿಟ್ಕೊಂಡು ಬಂದ ಬೆಲ್ಲ, 1 ಕಪ್ ಹಾಲು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಟೇಬಲ್ಸ್ಪೂನ್ ತುಪ್ಪ ಹಾಕಿ ಹೆಸರುಬೇಳೆನ ನಿಧಾನ ಉರಿಲಿ ಹುರ್ಕೋಬೇಕಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಉರಿಬೇಕಾದ್ರೇ ಅದರ ಅರೋಮ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಉರಿಬೇಕಾಗುತ್ತೆ, ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಸೊ ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀವಿ 3 ವಿಸಿಲು. ಒಂದು ವೇಳೆ ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಂಗಿದ್ರೆ ಕೂಡ ಬೇಯಿಸ್ಕೋಬೋದು, ನುಣ್ಣಗಾಗೋವರೆಗೂ ಬೇಯಿಸ್ಕೋಬೇಕು. ಸೊ ಯಾವ ಅಳತೆಯಲ್ಲಿ ನೀವು ಹೆಸರುಬೇಳೆ ತೊಗೊಂಡಿರ್ತೀರೋ ಅದರಲ್ಲಿ 2-2.5 ಕಪ್ ಆಗೋವಷ್ಟು ನೀರು ಹಾಕಬೇಕು. 3 ವಿಸಿಲ್ ಹಾಕ್ಸ್ಕೋಬೇಕು. ಸೊ ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ. ಹೆಸರುಬೇಳೆ ಬೇಯೋಷ್ಟರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಈಸಿಯಾಗಿ ಕರಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಬೆಲ್ಲ ಕರಗೋಷ್ಟು ನೀರು ಹಾಕ್ತಿದ್ದೀನಿ, ಜಾಸ್ತಿ ಆಗ್ತಿಲ್ಲ. ನೋಡಿ, ಇವಾಗ ಹೆಸರುಬೇಳೆ ಬೆಂದಿದೆ. ನಾನು ನೀರು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ನಿಮಗೊಂದು ವೇಳೆ ಮಂದಗತಿಲಿ ಬೇಕು ಅಂದರೆ ಪಾಯಸ ಸ್ವಲ್ಪ ಹಾಕೋಬೋದು, ನೀವು ಸ್ವಲ್ಪ ಕಡಿಮೆ ಹಾಕೋಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಇವೊಂದು ವೇಳೆ ನುಣ್ಣಗೆ ಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೋಬೋದು. ಪಾಕ ಕೂಡ ರೆಡಿಯಾಗಿದೆ. ಸೊ ಇವಾಗ ಸೋಸ್ಕೊಳ್ಳೋಣ, ಏನಾದ್ರು ಧೂಳು ಅಥವಾ ಮಣ್ಣು ಏನಾದ್ರು ಇದ್ದರೆ ಸ್ಟ್ರೈನ್ ಆಗುತ್ತೆ. ತದನಂತರ ಇದಕ್ಕೆ ತುರಿದಿಟ್ಕೊಂಡಿರೋಂಥ ಕಾಯಿ ಹಾಕ್ತಿದ್ದೀನಿ. ಪುಡಿ ಮಾಡಿಟ್ಕೊಂಡಂಥ ಏಲಕ್ಕಿ, ಮತ್ತು ಹಾಲು ಕೂಡ ಹಾಕ್ತಿದ್ದೀನಿ. ಒಂದು ವೇಳೆ ನಿಮಗೆ ತುಂಬ ಗಟ್ಟಿಯಾಗಿ ಸ್ವಲ್ಪ ಮಂದಗತಿಲಿ ಬೇಡ, ಸ್ವಲ್ಪ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನನಗಿಲ್ಲಿ ಮೊದಲೇ ಆ್ಯಡ್ ಮಾಡಿರೋದ್ರಿಂದ ನೀರು ಸಾಕಾಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ. ಸೊ ನಾನು ನೀರು ಆ್ಯಡ್ ಮಾಡ್ತಾ ಇಲ್ಲ, ಒಂದು ಕುದಿ ಬರಲಿಕ್ಕೆ ಬಿಡಿ ಇದನ್ನು. ಸೊ ಇಷ್ಟೇ ನೋಡಿ, ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಸೊ ಇದಕ್ಕೆ ನಾವು ಇವಾಗ ಡ್ರೈ ಫ್ರೂಟ್ಸ್ನ ಹಾಕೋಬೇಕಾಗುತ್ತೆ. ಸೊ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು 1 ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ ನಿಧಾನಕ್ಕೆ ಹಾಕ್ತಿದ್ದೀನಿ, ಯಾಕೆಂದರೆ ಮೊದಲೇ ಹಾಕಿದ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ. ದ್ರಾಕ್ಷಿನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಅಷ್ಟು ನೋಡಿ, ಹೆಸರುಬೇಳೆ ಪಾಯಸದಲ್ಲಿ ಸೇರಿಸಿದ್ರೆ ತುಂಬ ಟೇಸ್ಟಾಗಿರುವಂಥ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇಷ್ಟೇ, ಮನೇಲಿ ಈ ಹಬ್ಬಕ್ಕೆ ನೀವು ಟ್ರೈ ಮಾಡಿ ತಿಳಿಸಿ ನನಗೂ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ. ಏನಾದರೂ ಸಜೆಷನ್ಸ್ ಅಥವಾ ಕಮೆಂಟ್ ಕೊಡೋಂಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಆಲ್.